ಎಲ್ಲಿವರೆ ಸಕ್ಸಸ್ ಆಗೈತೆ ನಮಗೆ ಗೊತ್ತಿಲ್ಲ ಯಾಕಪ್ಪ ಅಂದ್ರೆ ನಾವು ಪ್ರತಿ ವರ್ಷ ಇಷ್ಟ ಸಭೆ ಮಾಡ್ತೋ ಆದರೆ ಡಿಶಿಯರ್ ಈ ಸಲ ಧನ್ಯವಾದ ಯಾಕೆ ಬೇಕಂದ್ರೆ ಶಾಂತಿವಾದ ಸಭೆ ಮಾಡ್ಯಾರು 15 ತಾರೀಕು ತನಕ ಗಡುವು ಕೊಟ್ಟಾರ 15 ತಾರೀಕು ತನಕ ನಾವು ಕಾದು ನೋಡ್ತೇವೆ ಯಾಕಪ್ಪ ಅಂದ್ರೆ ಅದ್ರೊಳಗೆ ಯಾರು ಫ್ಯಾಕ್ಟ್ರಿ ಇವರು ಡಿಶಿಯರ್ ಆದೇಶ ಉಲ್ಲಂಘನೆ ಮಾಡಿ ಚಾಲು ಮಾಡ್ರಪ್ಪ ಅಂದ್ರೆ ಉಗ್ರವಾದಂತ ಹೋರಾಟ ಮಾಡ್ತಾ ಇದೆ ಅದೇ ರೀತಿಯಾಗಿ ಮಹಾರಾಷ್ಟ್ರ ಗಡಿ ಭಾಗದಾಗ ಇವತ್ತು 3700 ರೂಪಾಯಿ ಸ್ವತಃ ರೈತರೇ ಫೈನಲ್ ಮಾಡ್ಯಾರ ಆ ಫೈನಲ್ಗೋಸ್ಕರ ಇದು ಈಗ ನಮ್ಮ ಬೆಳಗಾವಿ ಜಿಲ್ಲೆಯಾಗ ಆಗಬೇಕು ಏನಾರ ಅದರಲ್ಲಿ ಕೊಂಚ ದಿನಾರ ಆತಪ್ಪ ಅಂದ್ರೆ ಈ ವರ್ಷ ಮಾತ್ರ ಎಲ್ಲಾ ರೈತರ ಸುಮ್ಮ ಕುಂಡದಲ್ಲ ಯಾರು ಆದೇಶ ಮಾಡ್ತಾರೋ ಆ ಕಚೇರಿ ಬೀಗ ಹಾಕಿ ಉಗ್ರವಾದಂತ ಹೋರಾಟ ನಾವು ರೈತ ಸಂಘಟನೆಯವರು ಮಾಡ್ತೇವೆ ಮತ್ತೆ ಏನಾರ ಮಾನ ಮರ್ಯಾದೆ ಅನ್ನೋದು ಇತ್ತಪ್ಪ ಅಂತಂದ್ರೆ ಮಹಾರಾಷ್ಟ್ರ ಮಾದರಿ ಒಳಗೆ ರೈತರು ಬಿಲ್ ಕೊಡಬೇಕು ಕೃಷ್ಣಾ ನದಿ ಇರಬಹುದು ಘಟಪ್ರಭಾ ಇರಬಹುದು ಹಿರಣ್ಯಕೇಶಿ ಇರಬಹುದು ಅಲ್ಲಿ ನೀರು ನಾವು ಕುಡಿತು ಅದೇ ಕಬ್ಬು ನಾವು ಬೆಳಿತು ಇವತ್ತು ಮಲತಾಯಿ ಧೋರಣೆ ತೋರ್ತಕ್ಕಂತ ಬೆಳಗಾವಿ ಜಿಲ್ಲೆಯ ಏನು ಕಾರ್ಖಾನೆ ಅದಾವು ಅದು ಏನಾರ ಇವತ್ತು ಈ ವರ್ಷ ಎದೇಶ್ರ ಆಗದೆ ಹೋದಪ್ಪ ಅಂತಂದ್ರೆ ರೈತ ಸಂಘಟನೆ ಇರಬಹುದು ವಿವಿಧ ಸಂಘಟನೆ ಇರಬಹುದು ಎಲ್ಲ ರೈತರ ಪರವಾಗಿ ಉಗ್ರವಾದಂತ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ಬಯಸ್ತೀನಿ ರೀ ಇವತ್ತು ಏನು ಮೀಟಿಂಗ್ ಐತಿ ಈ ಮೀಟಿಂಗ್ ನಾವು ನೀವು ಕಾದು ನೋಡೋದು ಹೇಳಕ್ಕೆ ಬಯಸ್ತೀನಿ